ಹಾಯ್ ಫ್ರೆಂಡ್ಸ್, ಕಾಸರಗೋಡು ಕನ್ನಡಕ್ಕೆ ಸ್ವಾಗತ. ನಾನು ಕಿರಣ್. ಸಾಮಾನ್ಯವಾಗಿ ನಮಗೆ ನಮ್ಮಲ್ಲಿ ತುಂಬ ಜನರಿಗೆ ಇರೋವಂಥ ಒಂದು ಟೆನ್ಷನ್ ಏನಪ್ಪ ಅಂದರೆ ಸೆಕೆಂಡ್ ಹ್ಯಾಂಡ್ ಕಾರ್ನ ಎಲ್ಲಿ ಹೋಗಿ ಪರ್ಚೇಸ್ ಮಾಡೋದು ಅಂತ. ಯಾಕಂದರೆ ಈಗಾಗಲೇ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಎಲ್ಲ ಕಡೆ ಈ ರೀತಿ ಸುತ್ತಿ 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 ಬೇಜಾರಾಗ್ಬಿಟ್ಟಾಗ ಈ ಸೆಕೆಂಡ್ ಹ್ಯಾಂಡ್ ಕಾರ್ನ ಪರ್ಚೇಸ್ ಮಾಡೋದಕ್ಕೆ ನಮಗೆ ದಾರಿನೇ ಇಲ್ವಾ ಅನಿಸ್ಬಿಡುತ್ತೆ. ಹಿಂಗಾದಾಗ ನಾವು ಕೆಲವೊಂದು ವೆಬ್ಸೈಟ್ಗಳನ್ನ ಹುಡ್ಕೊಂಡು ಅಥವಾ ಯಾವುದಾದ್ರು ಈಗ ಯೂಟ್ಯೂಬಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ವೀಡಿಯೋಗಳು ಸಿಗ್ತಾ ಇರುತ್ತಲ್ವಾ. ಈಗ ಆಲ್ಮೋಸ್ಟ್ ನಮ್ಮ ಕನ್ನಡದಲ್ಲಿ ಯಾವುದೂ ಇಲ್ಲ, ಬಟ್ ಹಿಂದಿ ಇಂಗ್ಲೀಷಲ್ಲಿ ಅಥವಾ ಬೇರೆ ಭಾಷೆಗಳಲ್ಲಿ ತುಂಬ ಇದೆ ಈ ರೀತಿ ವೀಡಿಯೋಸು. ಇದನ್ನು ನೋಡಿಕೊಂಡು ಕೂತ್ಕೊಂಡಿರ್ತೀವಿ. ಇದನ್ನೆಲ್ಲ ಒಂದು ಕಂಪೇರ್ ಮಾಡಿ ನೋಡಿದಾಗ, ಫಾರ್ ಎಕ್ಸಾಂಪಲ್, ಈಗ ನಾವು ಹೋಗಿ ಒಂದು ಟ್ರಸ್ಟೆಡ್ ಡೀಲರ್ ಅಂದರೆ ಕಂಪ್ನಿ ಕಡೆಯಿಂದನೇ ಒಂದು ಟ್ರಸ್ಟೆಡ್ ಡೀಲರ್ ಇರ್ತಾರೆ, ಅವ್ರ ಹತ್ರ ಹೋಗಿ ಕಾರನ್ನ ತೊಗೊಬೇಕಾ, ಅಥವಾ ಏನಾದರೂ ಥರ್ಡ್ ಪಾರ್ಟಿ ಹತ್ರ ಹೋಗಿ ಕಾರನ್ನ ತೊಗೊಬೇಕಾ, ಅಥವಾ ಯಾವ್ದಾದ್ರು ಒಂದು ವೆಬ್ಸೈಟ್ನ ನೋಡಿ ಅಲ್ಲೂ ಕೂಡ ಕಾರನ್ನ ಪರ್ಚೇಸ್ ಮಾಡ್ಬೋದಾ, ಇದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನೀವೇನಾದರೂ ಕಾಸರಗೋಡು ಕನ್ನಡಕ್ಕೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನಲ್ಲಿ ಆಟೋಮೊಬೈಲ್ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀವಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ನೋಟಿಫಿಕೇಶನ್ ಬೆಲ್ ಇರುತ್ತೆ, ಆ ಬೆಲ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಸೆಕೆಂಡ್ ಹ್ಯಾಂಡ್ ಕಾರ್ ಪರ್ಚೇಸಿಂಗ್ನಲ್ಲಿ ನಾನು ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಿಫರ್ ಮಾಡೋದೇನು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್, ನಮ್ಮ ಫ್ರೆಂಡ್ನ ಫ್ರೆಂಡು ಇಂಥವ್ರ ಹತ್ರ ಕಾರ್ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಯಾಕೆಂದರೆ ನಮ್ಮಲ್ಲಿ ಇವ್ರ ಪರಿಚಯ ಇರ್ತಾರೆ, ನಮಗೆ ಇವ್ರ ಪರಿಚಯ ಇರುತ್ತೆ, ಇವ್ರನ್ನ ಬಿಟ್ಟು ಅವ್ರ ಪರಿಚಯ ಇರುತ್ತೆ. ಈ ರೀತಿ ನಮ್ಮಲ್ಲೊಂದು ಕೋಆರ್ಡಿನೇಷನ್ ಅನ್ನೋದಿರುತ್ತೆ. ಓಕೆನಾ, ನಮಗೆ ಇಲ್ಲಿ ಮೋಸ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಪರ್ಚೇಸಿಂಗಲ್ಲಿ ನಮ್ಮ ಜನರಿಗೆ ಇರುವಂಥ ದೊಡ್ಡ ಸಮಸ್ಯೆನೇ ಇದು. ಈ ಟೈಮಲ್ಲಿ ನಮಗೆ ಇಲ್ಲಿ ಯಾವುದೇ ರೀತಿ ಮೋಸಗಳಾಗುವಂಥ ಚಾನ್ಸಸ್ ಏನಿದೆ ಇದು ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಬೆಸ್ಟ್ ವೇ ಇದೇನೆ ಯಾವತ್ತಿಗೂ ಕೂಡ, ಆಯಿತಾ? ನೀವು ಎಲ್ಲೇ ಹೋಗಿ ಯಾವುದೇ ಒಂದು ಜಾಗದಲ್ಲಿ ಕಾರ್ ಪರ್ಚೇಸ್ ಮಾಡಿದ್ರು ಎಲ್ಲದಕ್ಕಿಂತ ಬೆಸ್ಟ್ ವೇ ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸರಿ ಗುರು, ಇಲ್ಲೆಲ್ಲ ಹುಡುಕಿ ಹುಡುಕಿ ಸಾಕಾಯಿತು, ಇಲ್ಲೆಲ್ಲೂ ಸಿಕ್ಕಲಿಲ್ಲ, ಬೇರೆ ಯಾವುದಾದ್ರೂ ಆಪ್ಷನ್ ಇದ್ದರೆ ಹೇಳು ನೋಡೋಣ ಅನ್ನೋದಾದರೆ, ನಿಮಗೆ ಇಲ್ಲೂ ಕೂಡ ಎರಡು ಮೂರು ರೀತಿಯ ಆಪ್ಷನ್ಸ್ ಇರುತ್ತೆ. ಆಯಿತಾ, ನೀವು ಸಾಮಾನ್ಯವಾಗಿ ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡಿರ್ತೀರ ಈ ಮೊದಲೇ. ವೆಬ್ಸೈಟ್ಗಳಲ್ಲಿ ಚೆಕ್ ಮಾಡಿದಾಗ ಏನಪ್ಪ ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂದರೆ ಇಲ್ಲೇ ಜಾಸ್ತಿ ಮೋಸ ಆಗ್ತಾ ಇರುತ್ತೆ. ಆಯಿತಾ, ವೆಬ್ಸೈಟ್ಗಳಲ್ಲಿ ನಾವು ಸಾಮಾನ್ಯವಾಗಿ ಏನು ಕಾರ್ ಪರ್ಚೇಸಿಂಗ್ ಮಾಡೋಕ್ಕೆ ಹೋಗ್ತಾ ಇರ್ತೀವೋ ಆ ಒಬ್ಬ ವ್ಯಕ್ತಿಯ ಪರಿಚಯನೇ ನಮಗಿರೋದಿಲ್ಲ. ಆಯಿತಾ, ಆ ಇಂಡಿವಿಜುವಲ್ ಪರ್ಸನ್ ಆಗಿರ್ಬೋದು ಅಥವಾ ಆತ ಒಬ್ಬ ಬ್ರೋಕರ್ ಆಗಿರ್ಬೋದು, ಇದ್ರ ಬಗ್ಗೆನೂ ನಮಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ವೆಬ್ಸೈಟ್ಗಳನ್ನ ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಯಾವ ವೆಬ್ಸೈಟು ಅನ್ನೋದನ್ನು ಹೇಳೋದಕ್ಕಿಂತ ವೆಬ್ಸೈಟ್ಗಳನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೆಯೇ ಅಲ್ಲಿ ಎಲ್ಲರೂ ಮೋಸ ಮಾಡೋರೇ ಇರ್ತಾರೆ ಅಥವಾ ಮೋಸ ಮಾಡೋರೇ ಬಂದು ನಮ್ಮನ್ನು ಹುಡುಕ್ತಾ ಇರ್ತಾರೆ ಅನ್ನೋದು ಅಲ್ಲ. ವೆಬ್ಸೈಟ್ಗಳಲ್ಲಿ ಕೆಲವರಿಗೆ ಮೋಸ ಆಗಿರೋದು ನಿಜ, ಕೆಲವರಿಗೆ ಅಲ್ಲೂ ಕೂಡ ಒಳ್ಳೊಳ್ಳೆ ಕಾರ್ಗಳು ಸಿಕ್ಕಿದೆ. ಬಟ್ ವೆಬ್ಸೈಟಲ್ಲಿ ಯಾವಾಗ ನೀವು ಒಂದು ಡೀಲ್ ಕೈ ಹಾಕ್ತಿರೋ, ನೀವು ಒಂದು ಮೊಬೈಲ್ ತೊಗೊಳಕ್ಕೆ ಹೋದಾಗಲೂ ಅಷ್ಟೇ, ನೀವೊಂದು ಕಾರ್ ತೊಗೊಳಕ್ಕೆ ಹೋದಾಗಲೂ ಅಷ್ಟೇ, ಅಥವಾ ಇನ್ಯಾವುದೇ ಒಂದು ಐಟಮ್ನ ಪರ್ಚೇಸ್ ಮಾಡೋಕ್ಕೆ ಹೋದಂಥ ಟೈಮ್ನಲ್ಲೂ ವೆಬ್ಸೈಟ್ಗಳ ವಿಷಯದಲ್ಲಿ ಆದಷ್ಟು ಒಳ್ಳೆಯದಾಗಿ ಆದಷ್ಟು ಹುಷಾರಾಗಿರೋದು ತುಂಬಾ ಒಳ್ಳೆಯದು. ಹಾಗಾಗಿ ಆದಷ್ಟು ವೆಬ್ಸೈಟ್ಗಳಲ್ಲಿ ಕಾರನ್ನ ಪರ್ಚೇಸ್ ಮಾಡೋದನ್ನು ಅವಾಯ್ಡ್ ಮಾಡಿದರೆ ಆದಷ್ಟು ಒಳ್ಳೆಯದು. ಕೆಲವೊಂದು ವೆಬ್ಸೈಟ್ಗಳಿದೆ, ಆಯಿತಾ, ಕೆಲವೊಂದು ವೆಬ್ಸೈಟ್ಗಳಲ್ಲಿ ತುಂಬಾ ನಿಮಗೆ ಸೆಕ್ಯೂರ್ ಆಗಿ ಅವ್ರದ್ದೇ ಆದಂಥ ಒಂದು ಗ್ಯಾರಂಟಿನ ಕೊಟ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತಾರೆ. ಬಟ್ ಎಲ್ಲ ವಿಷಯಗಳಲ್ಲೂ ಹಾಗೆ ಹೇಳೋಕ್ಕಾಗಲ್ಲ. ಆನ್ಲೈನಲ್ಲಿ ತುಂಬ ಫ್ರಾಡ್ ನಡೀತಾ ಇರುತ್ತೆ, ಕೇವಲ ಕಾರ್ಗಳ ವಿಷಯ ಅಲ್ಲ. ಹಾಗಾಗಿ ಆನ್ಲೈನಲ್ಲಿ ಸ್ವಲ್ಪ ಹುಷಾರಾಗಿ ಕಾರ್ ಪರ್ಚೇಸಿಂಗ್ ಟೈಮ್ನಲ್ಲಿ ಇರಿ. ಇನ್ನು ತುಂಬ ಜನ ಈ ಥರ್ಡ್ ಪಾರ್ಟಿ ಶೋರೂಮ್ಸ್ನ ಹುಡುಕ್ತಾ ಇರ್ತಾರೆ. ಥರ್ಡ್ ಪಾರ್ಟಿ ಶೋರೂಮ್ಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತಲ್ವಾ, ಯಾವುದೇ ಹೆಸರನ್ನ ಮೆನ್ಷನ್ ಮಾಡೋದಿಲ್ಲ, ತುಂಬ ಥರ್ಡ್ ಪಾರ್ಟಿ ಶೋರೂಮ್ಸು ಬೆಂಗಳೂರಲ್ಲಿ ಇದೆ. ಇವ್ರುಗಳ ಕೆಲಸ ಏನಪ್ಪ ಅಂದರೆ ಎಲ್ಲೆಲ್ಲಿ ಕಾರ್ಗಳು ಸಿಗುತ್ತೋ ಅವೈಲೇಬಲ್ ಇರುತ್ತೋ ಅಲ್ಲಿಂದ ಎಲ್ಲ ಪರ್ಚೇಸ್ ಮಾಡ್ಕೊಳ್ತಾರೆ. ಪರ್ಚೇಸ್ ಮಾಡಿಕೊಂಡು ಒಂದೇ ಜಾಗದಲ್ಲಿ ಅದನ್ನು ಸ್ಟಾಕ್ ಮಾಡಿಬಿಟ್ಟು ಇವ್ರು ಸೇಲ್ ಮಾಡ್ತಾ ಇರ್ತಾರೆ. ಇವ್ರಿಗೆ ಇಷ್ಟು ಕಮಿಷನ್ ಅಂತ ಸಿಗುತ್ತೆ. ಆಯಿತಾ, ಇಲ್ಲೂ ಕೂಡ ನೀವು ಕಾರ್ಗಳನ್ನ ತೊಗೊಳ್ಬೇಕಾದ್ರೆ ಆದಷ್ಟು ಹುಷಾರಾಗೇ ಇರಬೇಕಾಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಮೋಸ ಮಾಡಬೇಕು ಅನ್ನೋ ಒಂದು ಉದ್ದೇಶನೇ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇರಲ್ಲ. ಕೆಲವರಿಗೆ ಇಷ್ಟು ಸಿಕ್ಕಿದ್ರೆ ಸಾಕಪ್ಪ ಅನಿಸುತ್ತೆ, ಕೆಲವರಿಗೆ ಅವ್ರ ಮೈಂಡ್ ಸೆಟ್ಟೇ ಆ ರೀತಿ ಇರುತ್ತೆ, ಜನಗಳನ್ನ ಯಾಮಾರಿಸ್ಕೊಂಡು ಬದುಕಬೇಕು ಅನ್ನೋದೇ ಅವ್ರ ಮೈಂಡ್ ಸೆಟ್ ಇರಬೇಕಾದ್ರೆ ಅಂಥವ್ರಿಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಆಯಿತಾ, ಬಟ್ ಈ ಥರ್ಡ್ ಪಾರ್ಟಿ ಏನು ಶೋರೂಮ್ಗಳಲ್ಲಿ ನೀವು ವ್ಯವಹಾರನ ಮಾಡಬೇಕಾದ್ರೆ ಇಲ್ಲೂ ಕೂಡ ಆದಷ್ಟು ಕೇರ್ಫುಲ್ ಆಗಿರಿ. ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ಬಿಸ್ನೆಸ್ ಮೈಂಡ್ ಪೀಪಲ್ಸ್ ಜಾಸ್ತಿ ಇರ್ತಾರೆ. ಇವರು ಯಾವ ರೀತಿ ನಿಮ್ಮ ಮೈಂಡ್ನ ಕಂಟ್ರೋಲಿಗೆ ತೊಗೊಳ್ತಾರಪ್ಪ ಅಂದರೆ ಒಂದು ಕಾರ್ನ ಅವರು ಸೇಲ್ ಮಾಡಲೇಬೇಕು ಅನ್ನೋ ಒಂದು ಟಾರ್ಗೆಟ್ನಲ್ಲಿ ಇಟ್ಕೊಂಡಿರ್ತಾರೆ. ಓಕೆನಾ, ಯಾಕೆಂದರೆ ಅವ್ರ ಪ್ರೊಫೆಷನ್ನೇ ಅದಾಗಿರುತ್ತೆ. ಅವರು ಒಂದು ಕಾರ್ನ ಸೇಲ್ ಮಾಡಿದ್ರೇ ಅವ್ರಿಗೆ ಅವ್ರದ್ದು ಮೇಂಟೆನೆನ್ಸ್ ಆಗಿರ್ಬೋದು, ಅವ್ರ ಜೀವನ ನಡೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ಹಾಗಾಗಿ ಅವರು ಜನನ ಜಾಸ್ತಿ ಅಪ್ರೋಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಲೈಕ್ ಕಸ್ಟಮರ್ಸ್ನ ಅವರು ಒಂದು ಸಲ ಅವ್ರ ಹತ್ರ ಕಸ್ಟಮರ್ಸ್ ಹೋದರೆ
ಅವ್ರಿಗೆ ಒಂದಿಲ್ಲ, ಎರಡಿಲ್ಲ, 5 ಕಾರ್ ತೋರಿಸ್ತಾರೆ, 10 ಕಾರ್ ತೋರಿಸ್ತಾರೆ, ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಇನ್ನೂ 10 ಕಾರ್ ತೋರಿಸ್ತಾರೆ. ಸೊ ಈ ರೀತಿ ಅವ್ರ ಮೈಂಡ್ ಸೆಟ್ಟೇ ಈ ರೀತಿ ಇರುತ್ತೆ. ಆ್ಯಂಡ್ ಇಲ್ಲಿ ಮೋಸ ಆಗುತ್ತೆ ಅಥವಾ ಮೋಸ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲಿ ನಿಮ್ಮ ಬುದ್ಧಿವಂತಿಕೆ ಡಿಪೆಂಡ್ ಆಗಿರುತ್ತೆ. ಸೊ ಆದಷ್ಟು ಒಂದು ಕಾರನ್ನ ಪರ್ಚೇಸ್ ಮಾಡೋಕೆ ಹೋದಂಥ ಟೈಮ್ನಲ್ಲಿ ಎಸ್ಪೆಷಲಿ ಇಂಥ ಜಾಗಗಳಲ್ಲಿ ಒಬ್ಬರೇ ಹೋಗ್ಬಿಡಿ. ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಯಾರಾದರೂ ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ಯಾರಾದರೂ ತುಂಬ ಕಾರನ್ನ ಚೆನ್ನಾಗಿ ತಿಳ್ಕೊಂಡಿರೋರು, ಕಾರ್ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ಯಾರಿರ್ತಾರೆ, ಅವ್ರನ್ನ ಕರ್ಕೊಂಡು ಹೋದರೆ ನಿಮಗೆ ಆಗುವಂಥ ನಷ್ಟ ಏನಿರುತ್ತೆ ಅದು ತಪ್ಪುತ್ತೆ. ಇನ್ನು ಇದೇ ರೀತಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳು ತಮ್ಮದೇ ಆದಂಥ ಒಂದು ಶೋರೂಮ್ನ ಸೇಲ್ ಮಾಡೋದಕ್ಕೆ ಅಂತ, ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಸೇಲ್ ಮಾಡೋದಕ್ಕೆ ಅಂತ ಇಟ್ಟಿರ್ತವೆ. ಇವುಗಳಿಗೆ ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ ಎಲ್ಲಿಂದ ಬರುತ್ತಪ್ಪ, ಎಲ್ಲಿಂದ ಬರುತ್ತೆ ಇವ್ರಿಗೆ ಕಾರ್ಗಳು ಅಂತ ಕೇಳೋದಾದರೆ, ಫಾರ್ ಎಕ್ಸಾಂಪಲ್ ಈಗ ತುಂಬ ಜನ ಕಾರ್ಗಳನ್ನ ಅಪ್ಗ್ರೇಡ್ ಮಾಡ್ತಲೇ ಇರ್ತಾರೆ, ಓಕೆನಾ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಮುಂದೆ ಈಗ ಏಪ್ರಿಲ್ ಒಂದರಿಂದ BS6 ಜಾರಿಗೆ ಬರ್ತಾ ಇರೋದ್ರಿಂದ ತುಂಬ ಜನ ಈಗ ಕಾರ್ಗಳನ್ನ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಈಗ ಇವರು ಈ BS6 ಅಪ್ಗ್ರೇಡ್ ಮಾಡ್ಕೋಬೇಕು ಅಂದರೆ ಇವರು ಆ ಹಳೆ ಗಾಡಿನ ಮಾರಬೇಕು. ಇವರು ಎಲ್ಲೋ ಒಂದು ಕಡೆ ಹೋಗಿ ಕಾರನ್ನ ಮಾರೋದಕ್ಕೆ ಇಷ್ಟಪಡದಿದ್ದವ್ರು ಏನಿರ್ತಾರೆ, ಅವರು ಡೈರೆಕ್ಟಾಗಿ ಶೋರೂಮ್ಗೆ ತೊಗೊಂಡೋಗ್ಬಿಟ್ಟು ಆ ಒಂದು ಕಾರನ್ನ ಅಲ್ಲೇ ಸೇಲ್ ಮಾಡ್ತಾರೆ. ಸೊ ಇಂಥವರಿಂದ ಪರ್ಚೇಸ್ ಮಾಡಿದಂಥ ಕಾರ್ಗಳೇನಿರುತ್ತೆ ಇದನ್ನು ಇವರು ತಮ್ಮ ಸೆಕೆಂಡ್ ಹ್ಯಾಂಡ್ ಶೋರೂಮ್ಗಳೇನಿರುತ್ತೆ ಅದರಲ್ಲಿ ಮಾರ್ಕೊಳ್ತಾರೆ, ಓಕೆನಾ. ಇಲ್ಲಿ ನಾವು ಇವ್ರನ್ನ ತುಂಬಾ ಟ್ರಸ್ಟ್ ಮಾಡ್ಬೋದು, ಯಾಕೆಂದರೆ ಇವರು ಆಫ್ಟರ್ ಸೇಲ್ ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಾರೆ. ಮತ್ತು ಯಾವುದೇ ಒಂದು ಕಂಪ್ನಿನೂ ಕೂಡ ತಮ್ಮದೇ ಒಂದು ಬ್ರ್ಯಾಂಡ್ನ ಯಾವತ್ತೂ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಫಾರ್ ಎಕ್ಸಾಂಪಲ್, ನಾವು ಯಾವುದಾದ್ರೂ ಒಂದು ಮಾರುತಿ ಸುಜುಕಿ ಕಾರನ್ನ ಸೆಕೆಂಡ್ ಹ್ಯಾಂಡ್ ಶೋರೂಮಿಂದ ತೊಗೊಂಡು ಬಂದು ಅವರು ನಮಗೆ ಸರ್ವಿಸ್ನ ಚೆನ್ನಾಗಿ ಕೊಡಲಿಲ್ಲ, ಮತ್ತು ನಮಗೆ ಆಫ್ಟರ್ ಸೇಲ್ಸ್ ಮತ್ತು ಇದು ರೀಸೇಲ್ ಸಿಗಲಿಲ್ಲ ಅಂದರೆ, ಸೊ ಕಂಪ್ನಿಗೆ ನೇರವಾಗಿ ಇದರಿಂದ ಕೆಟ್ಟ ಹೆಸರು ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ಈ ಕಂಪ್ನಿಗಳು ಏನು ಮಾಡ್ತವೆ ಅಂದರೆ, ಒಂದೊಳ್ಳೆ ಬ್ರ್ಯಾಂಡಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿರೋದ್ರಿಂದ ಮೊದಲೇ ತಮ್ಮ ಗ್ರಾಹಕರು ಯಾರ್ಯಾರಿದ್ದಾರೆ ಅವ್ರಿಗೆ ಒಂದೊಳ್ಳೆ ಸರ್ವಿಸ್ನ ಕೊಡಬೇಕು ಅನ್ನೋದು ಇವ್ರ ಏಮ್ ಕೂಡ ಆಗಿರುತ್ತೆ. ಯಾಕೆಂದರೆ ಅವ್ರು ಬರ್ತಾ ಬರ್ತಾ ತಮ್ಮ ಬ್ರ್ಯಾಂಡ್ನ ಬಿಲ್ಡ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಸೇಲ್ಸ್ ಡೌನ್ ಆಗುತ್ತೆ. ಬ್ರ್ಯಾಂಡ್ ಏನಾದರೂ ಕಮ್ಮಿ ಇದ್ದರೆ ಸೇಲ್ಸಲ್ಲಿ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಸೊ ಇದೇ ಕಾರಣಕ್ಕೋಸ್ಕರ ಈ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳೇನಿದೆ ಇವುಗಳು ತಮ್ಮ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಸೇಲ್ ಮಾಡುವಂಥ ಟೈಮ್ನಲ್ಲೂ ಕೂಡ ತುಂಬಾ ಕೇರ್ಫುಲ್ಲಾಗಿ ತೊಗೊಳ್ತಾರೆ. ಬಟ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಆದರೆ ಇಲ್ಲಿ ನಿಮಗೆ ಥರ್ಡ್ ಪಾರ್ಟಿಗಿಂತ ತುಂಬ ರೇಟ್ ಒಂದು 10,000-30,000 ನೀವು ಯಾವುದೇ ಒಂದು ಮಾಡಲು ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಸ್ವಿಫ್ಟ್ ಇದೆ, ಆ ಸ್ವಿಫ್ಟು ಎರಡು ಶೋರೂಮಲ್ಲಿ ಒಂದೇ ಇದೆ, ಓಕೆನಾ. ಇಲ್ಲಿ ಒಂದು 30,000 ಕಡಿಮೆ ಬೆಲೆಗೆ ಸಿಗ್ಬೋದು, ಇಲ್ಲಿ 30,000 ರೇಟು ಜಾಸ್ತಿ ಇರ್ಬೋದು. ಬಟ್ ಇಲ್ಲಿ ನಿಮಗೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಗ್ಯಾರಂಟಿ ಸಿಗುವಂಥದ್ದು ಈ ಕಂಪ್ನಿ ಕಡೆಯಿಂದ ಅಥೋರೈಸ್ಡ್ ಸೇಲ್ಸ್ ಏನಿರುತ್ತೆ, ಸೆಕೆಂಡ್ ಹ್ಯಾಂಡ್ ಶೋರೂಮ್ಸು, ಇವ್ರಗಳಲ್ಲಿ ನಿಮಗೆ ಕ್ವಾಲಿಟಿ ಇರುತ್ತೆ, ಒಳ್ಳೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಕೊಡ್ತಾರೆ. ಮತ್ತು ನಿಮ್ಮ ಗಾಡಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಇನ್ಶೂರೆನ್ಸ್ ವಿಷಯದಲ್ಲಾಗಿರ್ಬೋದು ಯಾವುದೇ ರೀತಿಯಾಗಿದ್ದರೂ ಕೂಡ ಇಲ್ಲಿ ನಿಮಗೆ ಕ್ವಿಕ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ. ಇನ್ನು ತುಂಬ ಜನ ಆನ್ಲೈನಲ್ಲಿ ವೆಬ್ಸೈಟಲ್ಲಿ ಈ ರೀತಿ ಎಲ್ಲ ಕಡೆ ಸರ್ಚ್ ಮಾಡಿಬಿಟ್ಟು ಯಾವುದಾದ್ರೂ ಒಬ್ಬ ಇಂಡಿವಿಜುವಲ್ ಪರ್ಸನ್ ಹತ್ರ ಕಾರ್ ತೊಗೊಳಕ್ಕೆ ಹೋಗ್ತಾರೆ. ಒಬ್ಬ ಇಂಡಿವಿಜುವಲ್ ಪರ್ಸನ್ ಹತ್ರ ಕಾರ್ ತೊಗೊಳಕ್ಕೆ ಹೋದಂಥ ಟೈಮ್ನಲ್ಲಿ ನೀವು ಅವ್ರ ಹತ್ರ ಏನೇನು ಕೇಳಬೇಕು ಅಥವಾ ನೀವು ಆ ಒಂದು ಕಾರ್ನಲ್ಲಿ ಏನೇನು ಚೆಕ್ ಮಾಡಬೇಕು ಅನ್ನೋದು ನಿಮಗೇನಾದರೂ ಗೊತ್ತಿಲ್ಲ ಅಂದರೆ, ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಹಿಂದೆ 8 ತಿಂಗಳಿಂದೆ ಮಾಡಿದಂಥ ಒಂದು ವಿಡಿಯೋನ ಲಿಂಕನ್ನು ಕೊಟ್ಟಿರ್ತೀನಿ. ಆ ವಿಡಿಯೋಗೆ ಇವತ್ತುವರೆಗೂ ಹೆಚ್ಚು ಕಮ್ಮಿ 100,000 ಮೇಲೆ ಆ ಒಂದು ವಿಡಿಯೋನ ನೋಡಿದ್ದಾರೆ, ತುಂಬ ಜನ ಲೈಕ್ ಕೂಡ ಮಾಡಿದ್ದಾರೆ. ಆ ಒಂದು ವಿಡಿಯೋನ ನೋಡಿದರೆ ನಿಮಗೆ ತುಂಬ ಒಳ್ಳೆ ನಾಲೆಡ್ಜ್ ಬರುತ್ತೆ, ಆಯಿತಾ. ಆ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿದೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮರೀದೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.